ಪುರಾತತ್ವಶಾಸ್ತ್ರ ಹತ್ತೊಂಬತ್ತನೆಯ ಶತಮಾನದಲ್ಲಿ ಮೈಸೂರು ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿಯಲ್ಲಿ ಚಿನ್ನವನ್ನು ಪತ್ತೆ ಮಾಡಲು ಖನಿಜ ಶಾಸ್ತ್ರಜ್ಞರು ಮತ್ತು ಇಂಜಿನಿಯರರು ಚಂದ್ರವಳ್ಳಿ ಪ್ರದೇಶದಲ್ಲಿ ಪ್ರಾಯೋಗಿಕ ಹೋಲ್ಗಳನ್ನು ಅಂದರೆ ಗುಳಿಗಳನ್ನು ಅಗೆದಾಗ ಶಾತವಾಹನರ ಮತ್ತು ಚೀನಿ ಚಕ್ರವರ್ತಿಯ ನಾಣ್ಯಗಳು ದೊರೆತವು ಆಗ ತಜ್ಞರು ಭೂಮಿಯನ್ನು ಅಗೆಸಿದರು ಪ್ರಾಚೀನ ಕಾಲದ ಅನೇಕ ವಸ್ತುಗಳು ದೊರೆತುವಲ್ಲದೆ ಶಿಲಾಯುಗದ ವಾಸಸ್ಥಾನಗಳು ಸಿಕ್ಕವು ಹರಪ್ಪ ಮೆಹೆಂಜೋದಾರ ನಾಗಾರ್ಜುನ ಮುಂತಾದ ಅನೇಕ ಕಡೆಗಳಲ್ಲೂ ಹೀಗೆಯೇ ಆಗಿದೆ ಹೀಗೆ ಶೋಧಿಸಿ ತೆಗೆದ ವಸ್ತುಗಳೆಲ್ಲವೂ ಪ್ರಾಚೀನ ವಸ್ತು ಸಂಗ್ರಹಾಲಯಕ್ಕೆ ಹೋಗಿವೆ ಈ ಪ್ರಾಚೀನ ಅವಶೇಷಗಳಿಂದ ಏನು ಪ್ರಯೋಜನ ಎಂದರೆ ಹೊಸದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೂ ಪ್ರಾಚೀನ ರೀತಿಗಳನ್ನು ನಾವು ಅರಿಯಬೇಕು ಪುರಾತತ್ವಶಾಸ್ತ್ರ ಎಂದರೆ ಪುರಾತನ ಕಾಲದ ಜನರ ಜೀವನದ ಅಧ್ಯಯನ ಅದಕ್ಕೆ ಸಹಕಾರಿ ಪ್ರಾಚೀನ ಅವಶೇಷಗಳು ಈ ಅಧ್ಯಯನದಿಂದ ನಮ್ಮ ಹಿಂದಿನವರ ಜೀವನದ ವಿಷಯ ತಿಳಿಯುವುದಲ್ಲದೆ ನಾಗರಿಕತೆ ಹೇಗೆ ಬೆಳೆಯುತ್ತ ಬಂದಿದೆ ಜನಜೀವನ ಹೇಗೆ ಬದಲಾಗಿದೆ ಎನ್ನುವುದು ತಿಳಿಯುತ್ತದೆ ಪುರಾತತ್ವ ಶೋಧಕನ ಪ್ರಪಂಚ ಪುರಾತನವಾದದ್ದು ಬರಹಗಳಿಂದ ದೊರೆಯುವ ಆ ಪ್ರಪಂಚವನ್ನು ತಿಳಿಯಲು ಸಾಧ್ಯವಿಲ್ಲ ಏಕೆಂದರೆ ಕ್ರಿಸ್ತಪೂರ್ವ ನಾಲ್ಕು ಸಾವಿರಕ್ಕೆ ಹಿಂದೆ ಬರವಣಿಗೆ ಇರಲಿಲ್ಲ ಆದರೆ ಸಾವಿರಾರು ವರ್ಷಗಳಿಂದ ಮಾನವ ನಾಗರಿಕನಾಗುತ್ತಾ ಬಂದಿದ್ದಾನೆ ಹೀಗಾಗಿ ಬರವಣಿಗೆಗೂ ಹಿಂದಿನ ವಿಷಯ ತಿಳಿಯಲು ಪುರಾತತ್ವ ಶೋಧನೆಯಿದ್ದಾರೆ ಪುರಾತತ್ವ ಶೋಧನೆಯಲ್ಲಿ ಸಾಮಾನ್ಯವಾಗಿ ಎರಡು ಭಾಗಗಳು ಒಂದು ಭೂಮಿಯನ್ನು ಅಗೆದು ಶೋಧಿಸುವುದು ಅಲ್ಲಿ ಸಿಕ್ಕಿದ ವಸ್ತುಗಳನ್ನು ಅವಶೇಷಗಳನ್ನು ಸಂಗ್ರಹಿಸುವುದು ಎರಡನೆಯದು ಅಲ್ಲಿನ ಶೋಧನೆಗಳ ಆಧಾರದ ಮೇಲೆ ಪ್ರಾಚೀನ ಕಾಲದ ಜನಜೀವನ ಹೇಗಿತ್ತು ಎಂಬುದನ್ನು ನೋಡುವುದು ಪುರಾತತ್ವ ಶೋಧನೆಯಲ್ಲಿ ಎರಡು ರೀತಿಯ ವಸ್ತುಗಳು ಸಿಗುತ್ತವೆ ಮಾನವ ತನ್ನ ಉಪಯೋಗಕ್ಕಾಗಿ ಮಾಡಿದ ಆಯುಧಗಳು ಕಟ್ಟಿದ ಮನೆಗಳು ಉಪಯೋಗಿಸಿದ ಪಾತ್ರೆಗಳು ವಸ್ತುಗಳು ಆಭರಣಗಳು ವಾಸಸ್ಥಾನಗಳು ಇತ್ಯಾದಿ ಹಾಗೂ ಪ್ರಾಣಿಗಳ ಮಾನವರ ಅಸ್ಥಿ ಅವಶೇಷಗಳು ಹದಿನೆಂಟನೆಯ ಶತಮಾನದವರೆಗೂ ಪುರಾತತ್ವ ಶೋಧನೆ ಶಾಸ್ತ್ರೀಯವಾಗಿ ಬೆಳೆದು ಬಂದಿರಲಿಲ್ಲ ಆಧುನಿಕ ಕಾಲಕ್ಕೆ ಸಂಬಂಧಪಡದ ಆಯುಧಗಳನ್ನಾಗಲಿ ಉಪಕರಣಗಳನ್ನಾಗಲಿ ಕಂಡರೆ ಅವು ಮಂತ್ರವಾದಿಗಳ ಸಲಕರಣೆಗಳೆಂದು ನಂಬುತ್ತಿದ್ದರು ಕ್ರಮೇಣ ಪುರತತ್ವ ಶೋಧನೆಯಲ್ಲಿ ವಿಚಾರಗಳಿಗೆ ಆಸಕ್ತಿ ಮೂಡಿತು ಅಮೆರಿಕದ ಸಂಯುಕ್ತ ಸಂಸ್ಥಾನದ ಮೂರನೆಯ ಅಧ್ಯಕ್ಷ ಥಾಮಸ್ ಜೆಫರ್ಸನ್ ಪುರಾತತ್ವ ಶೋಧಕರಲ್ಲಿ ಮೊದಲಿಗ ವರ್ಜೀನಿಯಾದಲ್ಲಿದ್ದ ಗುಡ್ಡಗಳನ್ನು ಅಗೆದು ತಾನು ಕಂಡ ವಿಷಯಗಳ ವಸ್ತುಗಳ ವಿವರಗಳನ್ನು ಎಚ್ಚರಿಕೆಯಿಂದ ಬರೆದಿಟ್ಟ ಅವುಗಳಿಂದ ಪ್ರಾಚೀನರ ಬಗೆಗೆ ಕೆಲವು ನಿರ್ಧಾರಗಳಿಗೆ ಬಂದ ಜೆಫರ್ಸನ್ನಂತೆಯೇ ಪುರಾತತ್ವ ಶೋಧನೆಯ ಬೆಳವಣಿಗೆಗೆ ಕಾರಣರಾದ ಮೊದಲಿಗರಲ್ಲಿ ಪ್ರಮುಖ ನೆಪೋಲಿಯನ್ ಆತ ಈಜಿಪ್ಟ್ನ ಮೇಲೆ ದಂಡೆತ್ತಿ ಹೋದಾಗ ಸೈನಿಕರ ಜೊತೆಗೆ ವಿಜ್ಞಾನಿಗಳನ್ನು ಕಲಾವಿದರನ್ನು ಕರೆದುಕೊಂಡು ಹೋದ ಈಜಿಪ್ಟ್ನ ಪ್ರಾಚೀನ ಇತಿಹಾಸವನ್ನೆಲ್ಲ ಲಸೋದಿಸಿ ತೆಗೆಯಲು ಆಜ್ಞೆ ಈಗ ಪುರಾತತ್ವ ಶೋಧನೆ ಜೆಫರ್ಸನ್ ನೆಪೋಲಿಯನರ ಕಾಲಕ್ಕಿಂತ ಬಹಳ ಮುಂದುವರಿದಿದೆ ಈಗಿನ ಪುರಾತತ್ವ ಶೋಧಕ ಈ ವಿಷಯದಲ್ಲಿ ತಜ್ಞ ಅವರು ಕೆಲಸವನ್ನು ಆರಂಭಿಸುವ ಮೊದಲು ಯಾವ ಪ್ರದೇಶದಲ್ಲಿ ಕೆಲಸ ಮಾಡಬೇಕೆಂದಿರುವರೋ ಅಲ್ಲಿನ ಸರಕಾರದ ಒಪ್ಪಿಗೆ ಪಡೆಯಬೇಕು ಆ ನಂತರ ಆ ಪ್ರದೇಶದಲ್ಲಿನ ನಿವೇಶನವನ್ನು ಸರಿಯಾಗಿ ಗುರುತಿಸಬೇಕು ನಿವೇಶನವೆಂದರೆ ಪುರಾತನರು ಎಲ್ಲಿ ವಾಸ ಮಾಡಿದ್ದರೂ ಕೆಲಸ ಮಾಡಿದ್ದರೂ ಮನೆಗಳನ್ನು ಕಟ್ಟಿದ್ದರೋ ಅದರ ಕುರುಹು ಇರುವ ಸ್ಥಳ ಆ ದೇಶದಲ್ಲಿರುವ ವಸ್ತು ಸಂಗ್ರಹಾಲಯಗಳಿಂದ ಪುರಾತತ್ವ ಶೋಧಕನಿಗೆ ಶೋಧನೆಗೆ ಯಾವ ನಿವೇಶನ ತೆಗೆದುಕೊಳ್ಳಬಹುದು ಎಂಬುದರ ಬಗೆಗೆ ಸೂಚನೆ ಸಿಗಬಹುದು ನಿವೇಶನವನ್ನು ಆರಿಸುವ ಮೊದಲು ಡ್ರೋನ್ ಕ್ಯಾಮೆರಾಗಳ ಮೂಲಕ ಫೋಟೋಗಳನ್ನು ತೆಗೆದು ನಿವೇಶನವನ್ನು ಗುರುತಿಸಬಹುದು ರಾಸಾಯನಿಕವಾಗಿ ನೆಲದ ಮಣ್ಣನ್ನು ಪರೀಕ್ಷಿಸಬಹುದು ಏಕೆಂದರೆ ಹೂತುಹೋದ ನಗರಗಳಿದ ಕಡೆ ಮಣ್ಣಿನಲ್ಲಿ ಪಾಸ್ಪೆಟ್ಟಿನ ಅಂಶ ಹೆಚ್ಚು ನಿವೇಶನವನ್ನು ಆರಿಸಿದ ಮೇಲೆ ಪುರಾತತ್ವ ಶೋಧಕ ಅದನ್ನು ಅಗೆಯಲಾರಂಭಿಸುತ್ತಾರೆ ಭೂಮಿಯೊಳಗಿದ ಅವಶೇಷಗಳಿಗೆ ಏನೂ ಭಂಗ ಬರದಂತೆ ನೆಲವನ್ನು ಅಗೆಯಬೇಕಾಗುತ್ತದೆ ನಿವೇಶನವನ್ನು ಅಗೆಯುತ್ತಾ ಹೋದ ಹಾಗೆಲ್ಲ ವಿವಿಧ ಹಂತಗಳು ಸಿಗುತ್ತವೆ ಅತ್ಯಂತ ಮೇಲುಭಾಗದಲ್ಲಿ ಸಿಗುವ ಆಸ್ತಿ ಅವಶೇಷಗಳು ಈಚಿನ ಕಾಲದ್ದು ಅವ ಅದರ ನಂತರ ಸಿಗುವ ಅದರ ಹಿಂದಿನ ಕಾಲದ್ದು ಹೀಗೆ ಒಂದು ಹಂತವಾದ ಮೇಲೊಂದು ಹಂತದಲ್ಲಿ ಪುರಾತತ್ವ ಶೋಧಕ ಹಿಂದಿನ ನಾಗರಿಕತೆಯನ್ನು ಮತ್ತೆ ಕಾಣುತ್ತಾನೆ ಉದಾಹರಣೆಗೆ ಅತಿ ಕೆಳಭಾಗದಲ್ಲಿ ಮಡಕೆಗಳು ಚೂರು ಸಿಗದಿದ್ದರೆ ಆ ಜನರಿಗೆ ಮಡಕೆಗಳ ಉಪಯೋಗ ತಿಳಿದಿರಲಿಲ್ಲ ಎಂದು ಭಾವಿಸಬಹುದು ಅದರ ಮೇಲನ ಹಂತದಲ್ಲಿ ಮಡಕೆ ಚೂರುಗಳು ಮಡಕೆಗಳು ಮಣ್ಣಿನ ಪಾತ್ರೆಗಳು ಹೂದಾನಿಗಳು ಸಿಕ್ಕರೆ ಆ ಜನರಿಗೆ ಅದರ ಬಳಕೆ ತಿಳಿದಿತ್ತು ಎಂದು ಅರ್ಥ ಮಾಡಿಕೊಳ್ಳಬಹುದು ಶೋಧನೆಯನ್ನು ಪೂರ್ಣವಾಗಿ ಆರಂಭಿಸುವುದಕ್ಕೆ ಮೊದಲು ಪರೀಕ್ಷಾರ್ಥವಾಗಿ ಕೆಲವೊಂದು ಜಾಗಗಳನ್ನು ಅಗೆದು ನೋಡುತ್ತಾರೆ ಶೋಧಕ ಗುಡ್ಡದ ಒಂದು ಭಾಗವನ್ನು ಕೆಳಗಿನವರೆಗೂ ಒಂದು ಪಕ್ಕದಲ್ಲಿ ಅಗೆದು ನೋಡಿದರೆ ಎಷ್ಟು ಹಂತಗಳಿವೆ ಎಂಬುದು ತಿಳಿಯುತ್ತದೆ ಅಗೆದ ಹಾಗೆ ಬಂದ ಮಣ್ಣನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕುತ್ತಾರೆ ಅಗೆಯುವಾಗ ಬಹಳ ಎಚ್ಚರ ವಹಿಸಬೇಕು ಸಿಕ್ಕಿದ ಎಲ್ಲ ವಸ್ತುಗಳನ್ನು ಜೋಪಾನವಾಗಿ ಎತ್ತಿಡಬೇಕು ಹೀಗೆ ಹಾಗೆ ಬರೀ ಪಾತ್ರೆ ಪದಾರ್ಥಗಳಷ್ಟೇ ಅಲ್ಲದೆ ಗೋಡೆಗಳು ಕಾಣಲಾರಂಭಿಸಿ ಅವುಗಳಿಗೆ ಅಂಟಿದ ಮಣ್ಣಿನ ಭಾಗ ತೆಗೆದಾಗ ಕೊಠಡಿಗಳು ಅವನ್ನು ಚೊಕ್ಕಟ ಮಾಡಿದಾಗ ಮನೆಗಳು ಅದನ್ನು ಶುಭ್ರ ಮಾಡಿದಾಗ ಇಡೀ ಹಳ್ಳಿಗಳು ಅಥವಾ ಪಟ್ಟಣಗಳು ಸಿಗುವುದುಂಟು ಪುರಾತತ್ವ ಶಾಸ್ತ್ರಜ್ಞನಿಗೆ ಭೂಗುಣದ ವಿಷಯ ತಿಳಿದಿರಬೇಕು ದೊರೆತ ವಸ್ತುಗಳನ್ನು ಹೇಗೆ ಸಂಗ್ರಹಿಸಬೇಕು ರಕ್ಷಿಸಬೇಕು ಎಂಬುದನ್ನು ಆತ ಅರಿತಿರಬೇಕು ರಾಸಾಯನಿಕ ವಸ್ತುಗಳನ್ನು ಬಳಸುವ ರೀತಿ ಆತನಿಗೆ ಗೊತ್ತಿರಬೇಕು ಪ್ರಾಚೀನ ಚರಿತ್ರೆ ತನ್ನ ಅಂಗೈಯಂತೆ ಪರಿಚಿತವಾಗಿರಬೇಕು ಆತ ಹಲವು ಲಿಪಿಗಳ ಬರವಣಿಗೆಯ ಅಧ್ಯಯನ ಮಾಡಿರಬೇಕು ಹೆಸರುಗಳ ಅರ್ಥ ಅವನಿಗೆ ತಿಳಿದಿರಬೇಕು ಇಂಗ್ಲೆಂಡ್ನಲ್ಲಿ ಒಬ್ಬ ರೈತ ತನ್ನ ತೋಟದ ಹೆಸರು ನೋಬರಿವುಡ್ಡಿ ಎಂದ ಅವನ ಸ್ನೇಹಿತ ಹಾಗೆ ಹಾಗೆಂದರೆ ಕೋಟೆಯಿಂದ ರಕ್ಷಿತವಾದ ಸ್ಥಳ ಎಂದರ್ಥ ಎಂದ ಅಲ್ಲಿ ಅಗೆದಾಗ ಹಿಂದಿನ ಕಾಲದ ಕೋಟೆಯ ಗೋಡೆಗಳು ಕಂದಕಗಳು ಕಂಡುಬಂದವು ಡ್ರೋನ್ನಿಂದ ತೆಗೆದ ಫೋಟೋಗಳಲ್ಲಿ ಕಾಣುವ ಗುರುತುಗಳನ್ನು ಅರ್ಥ ಮಾಡಿಕೊಳ್ಳಲು ಆತ ತಿಳಿದಿರಬೇಕು ಪ್ರತತ್ವಶಾಸ್ತ್ರಜ್ಞ ವಿದ್ಯುತ್ ವಾಹಕತ್ವವನ್ನು ನೆಲದಲ್ಲಿನ ನೀರಿನ ಅಂಶವನ್ನು ಕಂಡುಹಿಡಿಯುವ ಉಪಕರಣಗಳಿಂದ ಎಲ್ಲಿ ಮನುಷ್ಯ ನೆಲವನ್ನು ಹಿಂದೆ ಅಗೆದಿದ್ದ ಎಂದು ಪತ್ತೆ ಹಚ್ಚಬೇಕು ಪ್ರತಿನಿತ್ಯ ಸಿಕ್ಕ ವಸ್ತುಗಳಿಗೆ ಸಂಖ್ಯೆಗಳನ್ನು ಕೊಟ್ಟು ಯಾವುದೇ ಎಲ್ಲಿ ಯಾವ ಆಳದಲ್ಲಿ ಸ್ಥಿತಿಯಲ್ಲಿ ದೊರೆಯಿತು ಎಂದು ದಿನಚರಿಯಲ್ಲಿ ಬರೆದಿಡಬೇಕು ಪುರಾತತ್ವ ಶೋಧನೆಯಲ್ಲಿ ಅನೇಕ ತಜ್ಞರು ಭಾಗವಹಿಸಬೇಕಾಗುತ್ತದೆ ಅಗೆಯುವವರು ಚಿತ್ರಕಾರರು ಶಸ್ತ್ರ ಸಸ್ಯಶಾಸ್ತ್ರಜ್ಞರು ಪ್ರಾಣಿಶಾಸ್ತ್ರಜ್ಞರು ಭೂವಿಜ್ಞಾನಿಗಳು ಹಳೆಯ ಲಿಪಿಗಳನ್ನು ಓದಲು ಬಲ್ಲವರು ಇವರೆಲ್ಲರೂ ಸೇರಿ ಕೆಲಸ ಮಾಡಿದಾಗ ಪ್ರಾಚೀನ ಕಾಲದ ಜನ ಹೇಗಿದ್ದರು ಎಂಬುದರ ಪೂರ್ಣ ಚಿತ್ರ ದೊರೆಯುತ್ತದೆ ಪುರಾತತ್ವ ಶೋಧನೆ ಪರಿಪೂರ್ಣ ಹಂತಕ್ಕೆ ಬರುತ್ತದೆ ಈ ಬಗೆಯ ಶೋಧನೆ ಬೇಗ ಮುಗಿಯುವ ಕೆಲಸವಲ್ಲ ಒಂದೇ ಸಲ ಮಾಡಿ ಮುಗಿಸುವ ಕೆಲಸವೂ ಅಲ್ಲ ಅನೇಕ ವರ್ಷ ಹಿಡಿಯುತ್ತದೆ ಶೋಧನೆ ಮಾಡಿದಾಗ ಅಲ್ಲಿ ಸಂಗ್ರಹಿಸಿದ ವಸ್ತುಗಳನ್ನು ಶುಭ್ರ ಮಾಡಿ ಅಧ್ಯಯನ ಮಾಡಿ ಅವುಗಳ ಕಾಲವನ್ನು ನಿರ್ಣಯಿಸಬೇಕಾಗುತ್ತದೆ ಕಾಲ ನಿರ್ಣಯವನ್ನು ಅನೇಕ ರೀತಿಯಲ್ಲಿ ಮಾಡುತ್ತಾರೆ ಉದಾಹರಣೆಗೆ ಮನೆಯನ್ನು ಕಟ್ಟಲು ಮರವನ್ನು ಉಪಯೋಗಿಸಿದ್ದರೆ ಆ ಮರ ಕೆಟ್ಟು ಹೋಗಿರದಿದ್ದರೆ ಮರದಲ್ಲಿ ಉಂಟಾಗಿರುವ ಚಕ್ರಗಳಿ ವಿವಿಧ ಮರಗಳ ಚಕ್ರಗಳ ತುಲನೆಯಿಂದ ಕಾಲವನ್ನು ನಿರ್ಧರಿಸಬಹುದು ಮರದಲ್ಲಿ ಉಂಟಾಗಿರುವ ಚಕ್ರ ದೊಡ್ಡದಾಗಿದೆಯೇ ಕಿರಿದಾಗಿದೆಯೇ ಎನ್ನುವುದರಿಂದ ಆ ಮರ ಯಾವಾಗ ಕಡಿಯಲ್ಪಟ್ಟಿರಬಹುದು ಎಂಬುದನ್ನು ನಿರ್ಧರಿಸಿ ಅದರಿಂದ ಅದನ್ನು ಉಪಯೋಗಿಸಿದ ಜನರ ಕಾಲ ನಿರ್ಣಯ ಮಾಡುತ್ತಾರೆ ಮಣ್ಣಿನ ಪಾತ್ರೆಯ ತುಣುಕುಗಳು ಪ್ರಾಣಿಗಳ ಮತ್ತು ಮಾನವನ ಅಸ್ಥಿಪಂಜರಗಳು ಪ್ರಾಚೀನತೆಯನ್ನು ತಿಳಿದುಕೊಳ್ಳಲು ಮಹತ್ವದ ಆಧಾರಗಳು ಈ ಎಲುಬುಗಳನ್ನು ಪರೀಕ್ಷಿಸಿ ತಜ್ಞರು ಅಲ್ಲಿನ ಜನರ ಕಾಲ ನಿರ್ಣಯ ಮಾಡುವುದುಂಟು ಇನ್ನು ಅನೇಕ ವೈಜ್ಞಾನಿಕ ವಿಧಾನಗಳಿವೆ ಆಸಕ್ತಿಯನ್ನುಂಟುಮಾಡುವ ಅಧ್ಯಯನ ಪುರಾತತ್ವ ಶೋಧನೆ ಇದು ಈಗ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನದ ವಿಷಯವಾಗಿದೆ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿಯೂ ಸಾಮಾನ್ಯವಾಗಿ ಪುರಾತತ್ವ ಶೋಧನೆಯ ಮುಖ್ಯ ಕಚೇರಿಗಳಿವೆ ಆಸಕ್ತಿ ಉತ್ಸಾಹ ದೈಹಿಕ ಶಕ್ತಿ ಸಾಮರ್ಥ್ಯ ಬುದ್ಧಿ ಕೌಶಲ ತಾಳ್ಮೆ ಈ ಗುಣಗಳುಳ್ಳ ವ್ಯಕ್ತಿ ಉತ್ತಮ ಪುರಾತತ್ವ ಶೋಧಕನಾಗಬಲ್ಲ